ಹಲೋ ಸ್ನೇಹಿತರೆ, ನಿಮ್ಮೆಲ್ರಿಗೂ ವಿಸ್ಮಯ ಜಗತ್ತು ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಕನ್ನಡದ ಹುಡುಗಿ ಸುಷ್ಮಿತಾ ನಾರಾಯಣ ಸ್ವಾಮಿ. ಇವತ್ತು ನಾವು ನಾಡಪ್ರಭುಗಳಾದ ಹಿರಿಯ ಕೆಂಪೇಗೌಡರ ಬಗ್ಗೆ ಮಾತಾಡ್ತಿದ್ದೀವಿ, ಹಾಗೂ ಬೆಂಗಳೂರನ್ನ ಹೇಗೆ ಕಟ್ಟಿದ್ರು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನೆಲ್ ವಿಸ್ಮಯ ಜಗತ್ತನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಾವು ನಮ್ಮ ನಾಡು ಪ್ರಭುಗಳಾದ ಹಿರಿಯ ಕೆಂಪೇಗೌಡರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಕೆಂಪೇಗೌಡರು ಅಂದ ತಕ್ಷಣ ನಮಗೇನು ನೆನಪಾಗುತ್ತೆ ಅಂತ ಅಂದರೆ ನಮ್ಮ ಬೆಂಗಳೂರು ಹಾಗೂ ಬೆಂಗಳೂರಿನ ನಿರ್ಮಾಣ. ನಮ್ಗೆ ಗೊತ್ತಿರೋ ಹಾಗೆ ಕೆಂಪೇಗೌಡರ ವಂಶಸ್ಥರು ವಿಜಯನಗರ ಸಾಮ್ರಾಜ್ಯದ ಸಾಮಂತರಾಗಿರ್ತಾರೆ. ಇವರನ್ನು ಯಲಹಂಕ ನಾಡಪ್ರಭುಗಳು ಅಂತ ಕೂಡ ಕರೀತಾರೆ. ಇವರು ಮೂಲತಃ ಕಾಂಜೀವರಂನಿಂದ ವಲಸೆ ಬಂದವರು ಅಂತ ಹೇಳ್ತಾರೆ. ಹಾಗಾದರೆ ಇವರು ಯಾಕೆ ವಲಸೆ ಬಂದರು ಅಂತ ನೋಡೋದಾದರೆ, 7 ಜನ ಅಣ್ಣ ತಮ್ಮಂದರು ಅವರೆಲ್ಲರೂ ರೈತರಾಗಿರ್ತಾರೆ. ಆಗ ಅವರಿಗೆ ಹೆಣ್ಮಕ್ಳು ಕೂಡ ಇರ್ತಾರೆ. ಅವರ ಮೇಲೆ ಕಂಚಿಯ ರಾಜ ಕಣ್ಣು ಹಾಕಿದ್ರಿಂದ ಆ ರಾಜನಿಂದ ತಪ್ಪಿಸ್ಕೊಳ್ಳಲು ಅವರು ವಲಸೆ ಬಂದರೆಂದು ಹಾಗೂ ಯಲಹಂಕದ ಸುತ್ತಮುತ್ತ ಬೀಡು ಬಿಟ್ಟರೆಂದು ಹಲವರು ಹೇಳುತ್ತಾರೆ. ಆದರೆ ಇದಕ್ಕೆ ಸರಿಯಾದ ಪುರಾವೆಗಳು ಇಲ್ಲ. ಹಾಗೂ ಇದೇ ವಂಶದವರಾದ ಕೆಂಪನಂಜೇಗೌಡರು ಹಾಗೂ ಲಿಂಗಮಾಂಬೆ ದಂಪತಿಗೆ 4 ಜನ ಮಕ್ಕಳಿರ್ತಾರೆ. ಅವರೇ ಹಿರಿಯ ಕೆಂಪೇಗೌಡರು, ವೀರೇಗೌಡರು, ಬಸವಯ್ಯನವರು ಹಾಗೂ ಕೆಂಪ ಸೋಮಯ್ಯನವರು. ಇವರಲ್ಲಿ ಹಿರಿಯರಾದ ಕೆಂಪೇಗೌಡರು ಕ್ರಿಸ್ತಶಕ 1510 ಜನಿಸ್ತಾರೆ. ಹಿರಿಯ ಕೆಂಪೇಗೌಡರ ಬಾಲ್ಯದ ದಿನಗಳ ಬಗ್ಗೆ ಅಷ್ಟಾಗಿ ಎಲ್ಲೂ ಉಲ್ಲೇಖವಿಲ್ಲ. ಆದರೆ ಹಿರಿಯ ಕೆಂಪೇಗೌಡರು ಐವರುಕಂಡಪುರದ ಆಶ್ರಮದಲ್ಲಿ ಅರಮನೆಯ ರಾಜ ಪುರೋಹಿತರಾದ ಮಾಧವ ಭಟ್ಟರ ಹತ್ತಿರ ವಿದ್ಯಾಭ್ಯಾಸವನ್ನು ಮುಗಿಸುತ್ತಾರೆ. ಇದರಲ್ಲಿ ಅವರು ರಾಜನೀತಿ ಹಾಗೂ ರಾಜಕಾರ್ಯ ವೈಖರಿಗಳನ್ನು ಕಲಿತುಕೊಳ್ಳುತ್ತಾರೆ. ಹಾಗೆ ಕ್ರಿಸ್ತಪೂರ್ವ 1528 ಅವರ ಸೋದರ ಮಾವನ ಮಗಳಾದ ಚೆನ್ನಮ್ಮನವರ ಜೊತೆ ವಿವಾಹವಾಗುತ್ತಾರೆ. ಆಗಲೇ ಯುವರಾಜನಾಗಿಯೂ ಕೂಡ ಪಟ್ಟಾಭಿಷೇಕ ನೆರವೇರುತ್ತದೆ. ಕೆಂಪೇಗೌಡರು ಒಂದು ಬಾರಿ ತನ್ನ ಸ್ನೇಹಿತರಾದ ನಾರಾಯಣ ಭಟ್ಟರೊಡನೆ ದೇಶ ಸಂಚಾರಕ್ಕೆ ಹೋದಾಗ ವಿಜಯನಗರಕ್ಕೂ ಕೂಡ ಭೇಟಿ ಕೊಡ್ತಾರೆ. ಆಗ ವಿಜಯನಗರವನ್ನು ನೋಡಿ ಅವರಿಗೆ ಇದೇ ತರಹದ ಒಂದು ನಗರವನ್ನು ಕಟ್ಟಬೇಕೆಂಬ ಆಸೆಯಾಗುತ್ತದೆ. ಕ್ರಿಸ್ತಪೂರ್ವ 1531 ಕೆಂಪನಂಜೇಗೌಡರು ಕೆಂಪೇಗೌಡರಿಗೆ ಪಟ್ಟಾಭಿಷೇಕ ಮಾಡಿ ನಾಡಪ್ರಭುವಾಗಿ ಮಾಡುತ್ತಾರೆ. ಇದಾದ ನಂತರ ಈಗಿನ ಹೆಸರುಘಟ್ಟದ ಹತ್ತಿರ ಬರುವ ಶಿವನ ಸಮುದ್ರ ಎಂಬ ಹಳ್ಳಿಗೆ ಭೇಟಿ ಕೊಡ್ತಾರೆ. ಆಗ ಅವರಿಗೆ ಅವರ ಕನಸಿನ ನಗರವನ್ನು ಕಟ್ಟುವ ಮನಸ್ಸಾಗುತ್ತದೆ. ಒಂದು ಬಾರಿ ಗೌಡರು ಯಲಹಂಕದ ದಕ್ಷಿಣಕ್ಕೆ 10 ಮೈಲಿಗಳಷ್ಟು ಸಾಗುತ್ತಲೇ ಒಂದು ಕಾಡು ಸಿಗುತ್ತದೆ. ಅಲ್ಲಿನ ಸುಂದರ ಪ್ರಕೃತಿ ಹಾಗೂ ನೀರಿನ ಸೆಲೆಗಳನ್ನು ನೋಡಿ ಅಲ್ಲೇ ರಾಜಧಾನಿಯನ್ನು ನಿರ್ಮಿಸಲು ಮನಸ್ಸಾಗುತ್ತದೆ. ಆಗ ಅವರು ಜ್ಯೋತಿಷ್ಯರು ಹಾಗೂ ಭೂತಜ್ಞರನ್ನು ಕರೆಸಿ ಪರಿಶೀಲಿಸಿ ಅಲ್ಲೇ ರಾಜಧಾನಿಯನ್ನು ಕಟ್ಟಬೇಕೆಂದು ನಿರ್ಧರಿಸುತ್ತಾರೆ. ಹಾಗೆ ಕೆಂಪೇಗೌಡರು ವಿಜಯನಗರದ ಸಾಮಂತರಾಗಿದ್ದರಿಂದ ಆಗಿನ ವಿಜಯನಗರದ ಅರಸರಾಗಿದ್ದ ಅಚ್ಯುತರಾಯರನ್ನು ಭೇಟಿ ಮಾಡಿ ತಮ್ಮ ಆಸೆಯನ್ನು ಹೇಳಿಕೊಳ್ಳುತ್ತಾರೆ. ಆಗ ಅಚ್ಯುತರಾಯರು ಸಂತೋಷದಿಂದ 50,000 ವರಹ ಹಾಗೂ 12 ಹೋಬಳಿಗಳನ್ನು ಬೆಂಗಳೂರಿನ ನಿರ್ಮಾಣಕ್ಕಾಗಿ ಕೊಡುತ್ತಾರೆ. ಹಾಗೂ ಕೆಂಪೇಗೌಡರಿಗೆ ಧರ್ಮವೀರನೆಂಬ ಬಿರುದನ್ನು ಕೂಡ ನೀಡುತ್ತಾರೆ. ಇದಾದ ನಂತರ ಕೆಂಪೇಗೌಡರು ಒಂದು ನಕ್ಷೆಯನ್ನು ಸಿದ್ಧಪಡಿಸಿ ಕ್ರಿಸ್ತಪೂರ್ವ 1537 ಅಡಿಗಲ್ಲನ್ನು ಸಹ ಈಗಿನ ಚಿಕ್ಕಪೇಟೆ ಸರ್ಕಲ್ನಲ್ಲಿ ಹಾಕ್ತಾರೆ. ಹಾಗೂ ಮೂಲತಃ ಯಲಹಂಕ ನಾಡಪ್ರಭುಗಳು ರೈತರಾಗಿದ್ದರಿಂದ ಆ ಅಡಿಗಲ್ಲಿನಿಂದ 4 ನೇಗಿಲುಗಳನ್ನು 4 ಜೋಡಿ ಎತ್ತುಗಳಿಗೆ ಕಟ್ಟಿ ಪೂಜೆ ಮಾಡಿ 4 ದಿಕ್ಕುಗಳಿಗೆ ಬಿಡುತ್ತಾರೆ. ಹಾಗೂ ಆ ಎತ್ತುಗಳು ಎಲ್ಲಿ ಸುಸ್ತಾಗಿ ನಿಲ್ಲುತ್ತವೋ ಅಲ್ಲಿಯವರೆಗೂ ನಗರವನ್ನು ನಿರ್ಮಾಣ ಮಾಡಬೇಕೆಂಬುದು ಗೌಡರ ಆಸೆಯಾಗಿರುತ್ತದೆ. ಹಾಗೂ ಆ ಎತ್ತುಗಳು ಸುಸ್ತಾಗಿ ನಿಂತ ಜಾಗಗಳಲ್ಲಿ 4 ದ್ವಾರಗಳನ್ನು ನಿರ್ಮಿಸುತ್ತಾರೆ. ಅವ್ಯಾವುವೆಂದರೆ ಹಲಸೂರು ಹೆಬ್ಬಾಗಿಲು, ಕೆಂಗೇರಿ ಹೆಬ್ಬಾಗಿಲು, ಯಶವಂತಪುರ ಹೆಬ್ಬಾಗಿಲು ಹಾಗೂ ಯಲಹಂಕ ಹೆಬ್ಬಾಗಿಲು. ಹಾಗೂ ಈ ನಗರದಲ್ಲಿ ಕಸಬುದಾರರಿಗೆ ಅಕ್ಕಿಪೇಟೆ, ರಾಗಿಪೇಟೆ, ಉಪ್ಪಾರ್ಪೇಟೆ, ಬಳೆಪೇಟೆ, ಚಿಕ್ಕಪೇಟೆ, ದೊಡ್ಡಪೇಟೆ, ಗಾಣಿಗರಪೇಟೆ, ಅರಳಿಪೇಟೆ ಹೀಗೆ ಸುಮಾರು ಪೇಟೆಗಳನ್ನು ಅವರವರ ಕೆಲಸಗಳಿಗೆ ಅನುಗುಣವಾಗಿ ನಿರ್ಮಿಸುತ್ತಾರೆ. ಹಾಗೂ ಬೆಂಗಳೂರಿನ ಕೋಟೆಯನ್ನು ನಿರ್ಮಾಣ ಮಾಡುವಾಗ ಏನೇ ಮಾಡಿದ್ರೂ ಸಹ ಕೋಟೆಯ ಹೆಬ್ಬಾಗಿಲು ನಿಲ್ಲೋದಿಲ್ಲ. ಆಗ ಕೆಂಪೇಗೌಡರು ಜ್ಯೋತಿಷಿಗಳನ್ನು ಕರೆಸಿ ಕೇಳಿದಾಗ ಅವರು ಒಂದು ಗರ್ಭಿಣಿ ತನ್ನ ಪ್ರಾಣತ್ಯಾಗ ಮಾಡಿದರೆ ಕೋಟೆಯ ಬಾಗಿಲು ನಿಲ್ಲುತ್ತದೆ ಎಂದು ಹೇಳುತ್ತಾರೆ. ಇದನ್ನು ಕೇಳಿಸಿಕೊಂಡ ಕೆಂಪೇಗೌಡರ ಸೊಸೆ ಅಂದರೆ ಇಮ್ಮಡಿ ಕೆಂಪೇಗೌಡರ ಹೆಂಡತಿಯಾದ ಲಕ್ಷ್ಮಮ್ಮನವರು ಅವರ ಪ್ರಾಣತ್ಯಾಗವನ್ನು ಮಾಡುತ್ತಾರೆ. ಈ ಕೋಟೆಯ ಹೆಬ್ಬಾಗಿಲು ಈಗಿನ ವಿಕ್ಟೋರಿಯಾ ಆಸ್ಪತ್ರೆ ಹತ್ತಿರ ಬರುತ್ತದೆ.
ಹಾಗೂ ಕೆಂಪೇಗೌಡರು ಮಹಾದೈವಭಕ್ತರಾಗಿದ್ದರಿಂದ ದೊಡ್ಡಬಸವನಗುಡಿಯ ದೇವಸ್ಥಾನ, ಆಂಜನೇಯ ದೇವಸ್ಥಾನ, ದೊಡ್ಡ ಗಣಪತಿ ದೇವಸ್ಥಾನ, ಹಲಸೂರಿನ ಸೋಮೇಶ್ವರ ದೇವಸ್ಥಾನ, ನಗರದ ದೇವತೆಯಾದ ಅಣ್ಣಮ್ಮ ದೇವಸ್ಥಾನ, ಗವಿಗಂಗಾಧರೇಶ್ವರ ದೇವಸ್ಥಾನ, ನಂದಿ ದೇವಸ್ಥಾನ, ಬಸವನಗುಡಿಯ ದೊಡ್ಡ ಬಸವನ ವಿಗ್ರಹವನ್ನು ಕೂಡ ಇವರೇ ಕೆತ್ತಿಸಿದ್ದರೆಂದು ಉಲ್ಲೇಖವಿದೆ. ಹಾಗೂ ಬೆಂಗಳೂರು ನಗರಕ್ಕೆ ನೀರನ್ನು ಕಲ್ಪಿಸಲು ಹಲವಾರು ಕೆರೆಗಳನ್ನು ನಿರ್ಮಿಸಿದ್ದರು. ಇದರಲ್ಲಿ ಕೆಂಪಾಂಬುದಿ ಕೆರೆ, ಧರ್ಮಾಂಬುದಿ ಕೆರೆ, ಸಂಪಂಗಿ ಕೆರೆ, ಚನ್ನಮ್ಮ ಕೆರೆ, ಕಾರಂಜಿ ಕೆರೆ, ಬೆಣ್ಣೆ ಹೊನ್ನಮ್ಮ ಕೆರೆ, ಹಲಸೂರು ಕೆರೆ, ಹೀಗೆ ಹಲವಾರು ಕೆರೆಗಳು ಇದ್ದಾವೆ. ಹಾಗೂ ನಗರದ ಸುರಕ್ಷತೆಗಾಗಿ 7 ಕೋಟೆಗಳನ್ನ ನಿರ್ಮಿಸಿದ್ದಾರೆ. ಅವ್ಯಾವುವು ಅಂತ ಅಂದರೆ ಬೆಂಗಳೂರಿನ ಕೋಟೆ, ಮಾಗಡಿ ಕೋಟೆ, ಹುಲಿಯೂರು ದುರ್ಗದ ಕೋಟೆ, ಶಿವಗಂಗೆ ಕೋಟೆ, ರಾಮದುರ್ಗದ ಕೋಟೆ ಹಾಗೂ ಸಾವನದುರ್ಗದ ಕೋಟೆ. ಹಾಗೂ ಶತ್ರುಗಳಿಂದ ರಕ್ಷಿಸಲು ಎತ್ತರದ ಜಾಗಗಳಲ್ಲಿ ಗೋಪುರಗಳನ್ನ ಸಹ ನಿರ್ಮಿಸುತ್ತಿದ್ದರಂತೆ. ಆ ಗೋಪುರಗಳು ಯಾವುವು ಅಂತ ನೋಡೋದಾದ್ರೆ, ಲಾಲ್ಬಾಗ್ ಬಂಡೆಯ ಮೇಲಿರೋದೊಂದು, ಗವಿ ಗಂಗಾಧರೇಶ್ವರ ದೇವಾಲಯದ ಹತ್ರ ಒಂದು, ಬಂಡಿ ಮಾಂಕಾಳಮ್ಮ ದೇವಸ್ಥಾನದ ಹತ್ರ ಒಂದು, ಹಾಗೂ ಹಲಸೂರು ಕೆರೆಯ ದಂಡೆ ಮೇಲೊಂದು, ಮತ್ತಿನ್ನೊಂದು ರಮಣಶ್ರೀ ಉದ್ಯಾನವನದಲ್ಲಿ ಒಂದು. ಇದಾದ ನಂತರ ಹಿರಿಯ ಕೆಂಪೇಗೌಡರು ಅವರದ್ದೇ ಆದ ನಾಣ್ಯಗಳನ್ನು ಸಹ ಮಾಡಲು ಹೋಗ್ತಾರೆ. ಆದರೆ ಇದರಿಂದ ಕೋಪಗೊಂಡ ವಿಜಯನಗರದ ಆಗಿನ ಅರಸರಾಗಿದ್ದ ಅಳಿಯರಾಮರಾಯರು ಕೆಂಪೇಗೌಡರನ್ನು ಬಂಧಿಸುತ್ತಾರೆ. ಕೆಂಪೇಗೌಡರು 4 ವರ್ಷಗಳ ಕಾಲ ಸೆರೆವಾಸವನ್ನು ಅನುಭವಿಸಿ ಅಳಿಯ ರಾಮರಾಯರು ಹತ್ಯೆಯಾದ ಬಳಿಕ ಕೆಂಪೇಗೌಡರಿಗೆ ಸೆರೆವಾಸದಿಂದ ಮುಕ್ತಿ ಸಿಗುತ್ತದೆ. ಆದರೆ ಕ್ರಿಸ್ತಪೂರ್ವ 1569 ಮಾಗಡಿಯಿಂದ ಬರುವಾಗ ಕೆಂಪಾಪುರವೆಂಬ ಹಳ್ಳಿಯಲ್ಲಿ ನಡೆದ ಜಗಳದಲ್ಲಿ ಕೆಂಪೇಗೌಡರು ಸಾವನ್ನಪ್ಪುತ್ತಾರೆ. ಅವರ ಸಮಾಧಿಯನ್ನು ಅದೇ ಗ್ರಾಮದಲ್ಲಿ ಕೆಂಪೇಗೌಡರ ಮಗನಾದ ಇಮ್ಮಡಿ ಕೆಂಪೇಗೌಡರು ಕಟ್ಟಿಸಿದರೆಂದು ಹೇಳುತ್ತಾರೆ. ಇದಾದ ನಂತರ ಇಮ್ಮಡಿ ಕೆಂಪೇಗೌಡರು 1578 ಆಳ್ತಾರೆ. ಹಾಗೂ 1638 ಬಿಜಾಪುರದ ಆದಿಲ್ ಶಾಹಿ ಸುಲ್ತಾನರು ಬೆಂಗಳೂರನ್ನು ವಶಪಡಿಸಿಕೊಂಡ್ರು ಅಂತ ಇತಿಹಾಸದಲ್ಲಿ ಉಲ್ಲೇಖವಿದೆ. ಅದೇನೇ ಇರಲಿ, ಕೆಂಪೇಗೌಡರು ಅವರ ರಾಜನಿಷ್ಠೆ ಹಾಗೂ ರಾಜನೀತಿಗೆ ಹೆಸರಾದವರು. ಈಗಲೂ ಕೂಡ ಅವರ ಹೆಸರನ್ನು ಬೆಂಗಳೂರಿನ ಹಲವಾರು ಸಂಘ ಸಂಸ್ಥೆಗಳಿಗೆ ಇಟ್ಟಿದ್ದಾರೆ. ಹಾಗೂ ಕೆಂಪೇಗೌಡರು ನಮ್ಮ ನಾಡಪ್ರಭುಗಳಾಗಿ ನಮ್ಮ ಮನಸ್ಸಿನಲ್ಲೇ ಚಿರಕಾಲ ಉಳಿಯುತ್ತಾರೆ. ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ನಿಮ್ಮ ಅನಿಸಿಕೆಗಳು ಮತ್ತು ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೂ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ ವಿಸ್ಮಯ ಜಗತ್ತನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.